ನಮಸ್ತೆ ಎಲ್ರಿಗೂ. ಇವತ್ತು ಪ್ರಕೃತಿ ಮಡಿಲಲ್ಲಿರುವ ಕೃಷ್ಣ ಆಯುರ್ವೇದ ಈ ಆಯುರ್ವೇದಿಕ್ ಸೆಂಟರನ್ನು ತೋರಿಸ್ತೇನೆ ನಿಮಗೆ. ಕೃಷ್ಣ ಆಯುರ್ವೇದ ಪ್ರಕೃತಿಯ ಮಡಿಲಲ್ಲಿರುವ ಅತ್ಯಂತ ಸುಂದರವಾದ ಈ ಚಿಕಿತ್ಸಾಲಯಕ್ಕೆ ಎಲ್ಲರೂ ಭೇಟಿ ನೀಡಿ. ಇದು ಬೆಳ್ಮಣ್ಣಿನಿಂದ ಸುಮಾರು 2 ಕಿಲೋಮೀಟರ್, ಕಿನ್ನಿಗೋಳಿಯಿಂದ ಒಂದು 10 ಕಿಲೋಮೀಟರ್, ಪಡುಬಿದ್ರಿಂದ 5 ಕಿಲೋಮೀಟರ್, ಯಾವ ದಿಕ್ಕಿನಿಂದಲೂ ಬರಲಿಕ್ಕೆ ಆಗ್ತದೆ ನೋಡಿ. ಅತ್ಯಂತ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವ ಈ ಚಿಕಿತ್ಸಾಲಯ ನೋಡಿ. ಇಲ್ಲಿ ಫಿಸಿಯೋಥೆರಪಿ, ಇಲ್ಲಿ ಶರತ್ ಅವರು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಫಿಸಿಯೋಥೆರಪಿಸ್ಟ್ ಶರತ್ ಅವರು ಎಷ್ಟೋ ಮಂದಿ ಇಲ್ಲಿ ಬಂದು ಕಾಲು ಕೈಗಳ ನೋವುಗಳನ್ನು ಶಮನ ಮಾಡಿಕೊಂಡು ಹೋದವರಿದ್ದಾರೆ. ನೋಡಿ, ಇದು ಉದ್ದಿನಿಂದ, ಉದ್ದು ಮಾತ್ರ ಅಂಟು ಬರ್ತದಂತೇಳಿ ಉದ್ದಿನಿಂದ ವೃತ್ತಾಕಾರದ್ದು. ಇದರಲ್ಲಿ ಇದರ ಒಳಗೆ ಎಣ್ಣೆ ಹಾಕಿಕೊಂಡು, ಬಿಸಿ ಎಣ್ಣೆಯನ್ನು ಹಾಕಿಕೊಂಡು ನೋವು ಶಮನ ಮಾಡುವಂಥದ್ದು. ಇವರು ಪ್ರಕಾಶ್ ಅಂತ, ಮಸಾಜರ್ ಪ್ರಕಾಶ್. ನೋಡುವಾಗ ಕಡಿಯುವ ಕಲ್ಲಿನ ರೀತಿಯಲ್ಲಿ ಉಂಟು, ಅದರ ಒಳಗೆ ಎಣ್ಣೆ ಹಾಕ್ತಾರೆ, ಬಿಸಿ ಎಣ್ಣೆಯನ್ನು ಹಾಕಿ. ಅಲ್ಲಿ ಹೋಗಿ ಬಂದವರು ಹೇಳ್ತಾರೆ ನಮ್ಮ ನೋವು ಎಲ್ಲ ಗುಣ ಆಗಿದೆ ಅಂತ. ಹೋಗುವಾಗ ಬೇಸರದಿಂದ ಹೋದವರು ವಾಪಸ್ ಬಂದಾಗ ತುಂಬ ಸಂತೋಷದಿಂದ ತಮ್ಮ ನೋವುಗಳನ್ನೆಲ್ಲ ಮರೆತು ಬಂದಿರ್ತಾರೆ. ನಂತರ ಆಯಿಲ್ ಮಸಾಜ್ ಮಾಡ್ತಾರೆ ಪ್ರಕಾಶ್ರು. ಇದನ್ನು ನೋಡುವಾಗ ಚಿಕ್ಕ ಮಗುವಿಗೆ ಎಣ್ಣೆ ಹಾಕಿ ತಿಕ್ಕಿ ತಿಕ್ಕಿ ಅಮ್ಮ ಮಾಡುವಂತಹ ಮಸಾಜ್ ನೆನಪು ಬರ್ತಾ ಉಂಟು ನೋಡಿ. ನಂತರ ಸ್ಟೀಮ್ ಬಾತ್, ಸ್ಟೀಮ್ ಬಾತ್ ಕೊಡ್ತಾ ಇದ್ದಾರೆ. ನಂತರ ಇದಕ್ಕೆ ವಾಲೂಕ ಶ್ವೇತ ಅಂತ ಹೇಳ್ತೇವೆ, ಉಪ್ಪಿನ ಶಾಖ ಕೊಡ್ತಾರೆ. ಇದೆಲ್ಲ ಟ್ರೀಟ್ಮೆಂಟ್ ಮುಗಿಬೇಕಾದರೆ ಸಾಧಾರಣ ಒಂದು 3 ಗಂಟೆ ತಗೊಳ್ತದೆ. 10 ದಿನ ಬನ್ನಿ ಹೇಳ್ತಾರೆ ಕೆಲವರಿಗೆ, ಕೆಲವರಿಗೆ 15 ದಿನ ಸಹ ಹೇಳ್ಬೋದು, ಅವರವರ ನೋವಿಗೆ ಸಂಬಂಧಿಸಿ ಹೇಳ್ತಾರೆ. ಮತ್ತು ಇಲ್ಲಿ ಹಲವಾರು ಟ್ರೀಟ್ಮೆಂಟುಗಳಿವೆ. ಇದು ನಾವು ಸ್ಟಾರ್ಟ್ ಬಂದದಿದೆ ಆಯುರ್ವೇದ, ಇದಕ್ಕೆ ಕೃಷ್ಣ ಆಯುರ್ವೇದ ಅನ್ನೋದು. ಹಾಗೆ ನಾವು ಪ್ರಾರಂಭದಲ್ಲಿ ಬಂದರೆ ಸಹ ನಾವು ಕೇಳಿದ್ದೇವೆ ಇದು ತುಂಬ ಒಳ್ಳೇದು ಅಂತೇಳಿ, ಬಂದವರೆಲ್ಲ ಹೇಳ್ತಾ ಇದ್ದಾರೆ ಇದು ಅತ್ಯುತ್ತಮ ಅವರಿಗೆ ಚಿಕಿತ್ಸೆ ಅಂತೇಳಿ. ಗುಣ ಆದವರು ನಮಗೆ ಹೇಳಿದ್ರಿಂದ ನಾವು ಸಹ ಬಂದಿದ್ದೇವೆ. ಮೇಡಮ್, ನಿಮ್ಮ ಪರಿಚಯ ಒಂದು ಚೂರು ಒಂದು 2 ಮಾತಿನಲ್ಲಿ ನಮಗೆ ಹೇಳಬೇಕು. ನಮಸ್ತೆ, ನಾನು ಡಾಕ್ಟರ್ ಸರಿತಾ ಹರೀಶ್ ಅಂತ ಹೇಳ್ತೀನಿ. ನಾನು ಇಲ್ಲಿ ಸುಮಾರು ಇವಾಗ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಫೀಲ್ಡ್ ಅಲ್ಲಿ ಇದ್ದು ಇವಾಗ ಕನಿಷ್ಠ ಪಕ್ಷ ಒಂದು 20 ವರ್ಷ ಆಗ್ತಾ ಬಂದಿದೆ. ಈ ಸೆಂಟರ್ ಶುರುವಾಗಿ ಇವಾಗ 10 ವರ್ಷ ಕಳೆದಿದೆ. ಹೆಚ್ಚಿನ ಜನರಿಗೆ ಇಲ್ಲಿ ಗೊತ್ತಿಲ್ಲ, ಲೋಕಲ್ ಇದ್ದವರಿಗೆ ಗೊತ್ತಿಲ್ಲ, ಬಟ್ ಹೊರಗಿನವ್ರಿಗೆ ತುಂಬಾ ಗೊತ್ತಿದೆ. ಇದು ಒಂದು ಒಳ್ಳೆ ಕಾಮ್ ಅಂಡ್ ಕ್ವೈಟ್ ಪ್ಲೇಸ್, ಮತ್ತೆ ನಾವು ನೇಚರ್ ಒಟ್ಟಿಗೆ ಇರ್ಲಿಕ್ಕೆ ಒಂದು ತುಂಬಾ ಸುಲಭದಲ್ಲಿ ನಾವು ನೇಚರ್ ಒಟ್ಟಿಗೆ ಕಮ್ಯುನಿಕೇಟ್ ಮಾಡಬಹುದು. ಯಾಕಂದ್ರೆ ನಾವು ಹೇಳುವ ಹಾಗೆ ನಮ್ಮ ದೇಹ ಸಹ ಪ್ರಕೃತಿಯಿಂದನೇ ಮಾಡಲ್ಪಟ್ಟಿದೆ. ಪಂಚಮಹಾಭೂತ ಅಂತ ಏನು ಹೇಳ್ತೀವಲ್ಲ, ಹಾಗೆ ನಮ್ಮ ದೇಹ ಸಹ ಪಂಚಮಹಾಭೂತದಿಂದನೇ ಮಾಡಿದೆ. ಸೊ ನಾವು ನಮ್ಮ ಪ್ರಕೃತಿಯೊಂದಿಗೆ ಒಡನಾಟದೊಂದಿಗೆ ನಮ್ಮ ದೇಹವನ್ನ
ಅಂದರೆ ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವಲ್ಲಿ ನಮಗೆ ತುಂಬಾ ಮಹತ್ತರ ಪಾತ್ರವನ್ನು ನಮಸ್ತೆ ಮೇಡಮ್ ಒಳ್ಳೆಯದುಂಟು ಈ ನಿಮ್ಮ ಚಿಕಿತ್ಸೆಯಿಂದ ಎಲ್ಲರಿಗೆ ಉಪಕಾರ ಆಗಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದ